नवीन ऑनलाइन फिल्म क्लास 9 कर्नाटक सिनेमा साधकरो 2 इन्नु नटियरागि सरोजिनी देवी लीलावती जमुना एम्मी राजम्मा पंडरीबाई प्रतिमा देवी मुंतादवरु 50र दशकदल्लि हरिणी कृष्णकुमारी सावकर जानकी आद्वानी लक्ष्मीदेवी कल्पना जयंती ಮುಂತಾದವರು 60ರ ದಶಕದಲ್ಲಿ ಮಿಂಚಿದ್ದಾರೆ 70ರ ದಶಕದಲ್ಲಿ ಜಯಂತಿ ಭಾರತಿ ಮಂಜುಳಾ 80ರ ದಶಕದಲ್ಲಿ ಲಕ್ಷ್ಮಿ ಅಂಬಿಕಾ ಮಾಧವಿ ಸರಿತಾ ಗೀತಾ ಸುಹಾಸಿನಿ ಸುಮಲತಾ ಗಾಯತ್ರಿ ಪದ್ಮಪ್ರಿಯಾ ಹಲವಾರು ನಟಿಯರು ತಮ್ಮ ಛಾಪನ ಮೂಡಿಸಿದ್ದಾರೆ 90ರ ದಶಕದಲ್ಲಿ ಶ್ರುತಿ ಮಾಲಾಶ್ರೀ ಸುಧಾರಾಣಿ ಪ್ರೇಮ ಸೌಂದರ್ಯ 2000ನೇ ಇಸವಿಯಿಂದ ಈಚೆಗೆ ರೇಖಾ ರಮ್ಯಾ ರಕ್ಷಿತಾ ಪೂಜಾ ಗಾಂಧಿ ರಾಧಿಕಾ ಭಾವನಾ ಪ್ರಿಯಾಮಣಿ ಯಜ್ಞಶೆಟ್ಟಿ ರಚಿತಾರಾಮ್ ಮೊದಲಾದ ನಟಿಯರು ಮಿಂಚಿದ್ದಾರೆ ಪೋಷಕ ಪಾತ್ರದಲ್ಲಿ ಪಂತುಲು ಅಶ್ವಥ್ ಲೋಕನಾಥ್ ಸಂಪತ್ ಚೇತನ್ ರಾಮರಾವ್ ಉದಯ್ ಕುಮಾರ್ ಲೋಕೇಶ್ ಅನಂತನಾಗ್ ಶ್ರೀನಾಥ್ ಮುಖ್ಯಮಂತ್ರಿ ಚಂದ್ರು ರಾಜೇಶ್ ಕಲ್ಯಾಣ್ ಕುಮಾರ್ ಪಂಡ್ರಿಬಾಯಿ ಲೀಲಾವತಿ ರಾಜಮ್ಮ ಸರೋಜಾದೇವಿ ಭಾರತಿ ಲಕ್ಷ್ಮೀದೇವಿ ಮುಂತಾದವರು ಒಂದು ಕಾಲದಲ್ಲಿ ನಾಯಕ ನಾಯಕಿಯಾಗಿದ್ದರು ಮುಂದೆ ಪೋಷಕ ಪಾತ್ರದಲ್ಲಿ ಹಾಸ್ಯ ಪಾತ್ರದಲ್ಲಿ ವಿಲನ್ ಪಾತ್ರದಲ್ಲಿ ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಆಗ್ತಾ ಚಿತ್ರರಂಗದ ಅನಿವಾರ್ಯ ಭಾಗವಾಗಿ ತಮ್ಮ ಹೆಸರಲ್ಲಿ ಛಾಪನ ಮೂಡಿಸಿದ್ದಾರೆ ಹಾಸ್ಯ ನಟರಾಗಿ ನರಸಿಂಹರಾಜು ಬಾಲಕೃಷ್ಣ ದ್ವಾರಕೀಶ್ ದಿನೇಶ್ ಉಮೇಶ್ ಜಗ್ಗೇಶ್ ಶಿವರಾಮ್ ಕೋಮಲ್ ಶರಣ್ ಬ್ಯಾಂಕ್ ಜನಾರ್ದನ್ ಉಮಾಶ್ರೀ ಟೆನಿಸ್ ಕೃಷ್ಣ ಮಂಡ್ಯ ರಮೇಶ್ ಸಾಧು ಕೋಕಿಲ ಬುಲೆಟ್ ಪ್ರಕಾಶ್ ರಂಗಣ್ಣ ರಘು ಹೊನ್ನವಳ್ಳಿ ಕೃಷ್ಣ ಬಿರಾದರ್ ಮೋಹನ್ ಎಸ್ ನಾರಾಯಣ್ ಚಿಕ್ಕಣ್ಣ ಕುರಿ ಪ್ರತಾಪ್ ಸೃಜನ್ ಲೋಕೇಶ್ ಮುಂತಾದ ಕಲಾವಿದರು ತಮ್ಮ ಅಭಿನಯದಿಂದ ನಟರಾಗಿ ನಾಯಕರಾಗಿ ಖಳನಾಯಕರಾಗಿ ಪೋಷಕ ಕಲಾವಿದರಾಗಿ ಜನಪ್ರಿಯರಾಗಿದ್ದಾರೆ ಇನ್ನು ಖಳನಾಯಕರ ವಿಭಾಗಕ್ಕೆ ಬಂದ್ರೆ ರಂಗ ಬಾಲಕೃಷ್ಣ ದಿನೇಶ್ ವಜ್ರಮುನಿ ತೂಗುದೀಪ ಶ್ರೀನಿವಾಸ್ ಶಕ್ತಿ ಪ್ರಸಾದ್ ಸುಂದರ್ ಕೃಷ್ಣ ಅರಸ್ ಪ್ರಭಾಕರ್ ಸುಧೀರ್ ಮುಖ್ಯಮಂತ್ರಿ ಚಂದ್ರು ಜಯ ಜಗದೀಶ್ ರವಿಶಂಕರ್ ರಂಗಣ್ಣ ರಘು ಮತ್ತಿತರರು ಮಿಂಚಿದ್ದಾರೆ ಇವರೊಂದಿಗೆ ಹಲವಾರು ಆಮದು ನಟ ನಟಿಯರು ಖಳನಟರು ಪೋಷಕ ನಟರು ಬೇರೆ ಭಾಷೆಯಿಂದ ಇಲ್ಲಿ ಬಂದು ಮಿಂಚಿ ತಮ್ಮ ಕಲೆಯನ್ನು ಪ್ರದರ್ಶಿಸಿದ್ದಾರೆ ಇತ್ತೀಚಿನ ಚಿತ್ರಗಳಿಗೆ ಐಟಮ್ ಸಾಂಗ್ಗೆ ದುಬಾರಿ ಸಂಭಾವನೆ ನೀಡಿ ಬೇರೆ ಭಾಷೆಗಳಿಂದ ನಾಯಕ ನಟಿಯರನ್ನೇ ಕರ್ಕೊ ಬರುವಂತ ಟ್ರೆಂಡ್ ಚಾಲ್ತಿಯಲ್ಲಿದೆ ಮೊದಲೆಲ್ಲ ಚಲನಚಿತ್ರದ ಹೆಸರುಗಳು ಕತೆಗೆ ತಕ್ಕಂತೆ ಇರ್ತಿತ್ತು ನಂತರ ಹೀರೋ ಸುತ್ತನೆ ಕತೆ ಸುತ್ತು ಅಂತ ಕತೆಗಳು ಶುರುವಾಗಿ ನಾಯಕನ ಹೆಸರೇ ಚಿತ್ರದ ಹೆಸರಾಯಿತು ಮುಂದೆ ಉಶ್ ಓಂ ಈ ರೀತಿ ಸಂಕೇತಗಳು ಸೇರಿದಂತೆ ಆಲ್ಫಾಬೆಟ್ಗಳ ಹೆಸರಿನಲ್ಲಿ ಬೇರೆ ಬೇರೆ ಸಂಕೇತಗಳೆಲ್ಲ ಚಿತ್ರಗಳಾಗಿ ಬಂತು ವಿರೂಪಗೊಂಡ ಹೆಸರುಗಳನ್ನ ಚಿತ್ರಕ್ಕೆ ಇಡಲಾಯಿತು ಹಳೆ ಜನಪ್ರಿಯ ಗೀತೆಗಳ ಹೆಸರುಗಳನ್ನ ಚಿತ್ರ ಮಾಡಲಾಯಿತು ಹಳೆ ಸಿನಿಮಾ ಹೆಸರನ್ನೇ ರಿಪೀಟ್ ಮಾಡಿ ಮತ್ತೆ ಹೊಸ ಸಿನಿಮಾಗೆ ಅದೇ ಹೆಸರುಗಳನ್ನ ಇಡಲಾಗ್ತಿದೆ ಕೆಲವರು ಕನ್ನಡದ ಹಳೆ ಚಿತ್ರಗಳ ಬಗ್ಗೆ ಈಗಿನವ್ರಿಗೆ ಗೊತ್ತಿಲ್ಲ ಅಂದ್ಬಿಟ್ಟು ಹಳೆ ಚಿತ್ರಗಳನ್ನ ಮತ್ತೆ ಕನ್ನಡದಲ್ಲೇ ರಿಮೇಕ್ ಮಾಡ್ತಾ ಇದ್ದಾರೆ ಹಿಂದಿ ಭಾಷೆಯಲ್ಲಿ ಹೇಳ್ಬಿಟ್ಟು ರಿಮೇಕ್ ಮಾಡ್ತಾ ಇದ್ದಾರೆ ಕನ್ನಡದಲ್ಲೇ ಹೇಳ್ದೇನೆ ತಮ್ಮ ಕೆಲಸ ತಾವು ಮಾಡ್ತಾ ಇದ್ದಾರೆ ಇತ್ತೀಚಿನ ಹೊಸ ಟ್ರೆಂಡ್ ಅಂದ್ರೆ ಚಲನಚಿತ್ರಕ್ಕೂ ಅದಕ್ಕಿಟ್ಟಿರುವಂತ ಹೆಸರಿಗೂ ಸಂಬಂಧನೇ ಇರಲ್ಲ ಕೇಳಿದ್ರೆ ಜನರನ್ನ ಅಟ್ರಾಕ್ಷನ್ ಮಾಡೋದು ಅಂತ ಹೇಳ್ತಾರೆ ಯಾರು ಏನೇ ಹೆಸರಿಟ್ಟರುವೆ ಗಟ್ಟಿ ಕತೆ ಇದ್ರೆ ಮಾತ್ರ ಚಿತ್ರ ಉಳಿಯುತ್ತೆ ಅನ್ನೋದು ಪ್ರೇಕ್ಷಕರ ಅಭಿಪ್ರಾಯ ಆಗಿದೆ ಮೊದಲೆಲ್ಲ ಒಬ್ಬ ನಟನಿಂದಾಗಿ ಚಿತ್ರ ಗೆಲುತ್ತೆ ಅನ್ನೋ ಕಾಲ ಇತ್ತು ಆ ನಟನನ್ನ ನೋಡಕ್ಕೆ ಜನಗಳು ಬಂದು ನಿಂತ್ಕೊತಿದ್ರು ಈಗ ಆ ಕಾಲ ಹೋಗಿ ಹೊಸ ಅಲ್ಲ ಚಿತ್ರಗಳು ಸಹ ಮೋಡಿ ಮಾಡ್ತಾ ಇದೆ ಕಂಟೆಂಟ್ ಚೆನ್ನಾಗಿದ್ರೆ ಹೇಗಿದ್ದು ಚಿತ್ರ ಓಡುತ್ತೆ ಒಬ್ಬ ಸ್ಟಾರ್ ನಟ ಮೊದಲ ದಿನ ಮೊದಲ ಶೋಗ್ ಮಾತ್ರ ಹೌಸ್ಫುಲ್ ಮಾಡಿಸ್ಬೋದು ಜನಗಳನ್ನ ಥಿಯೇಟರ್ ಕರೆಸ್ಬೋದು ಒಂದು ವಾರ ಹಾಗೂ ಹೀಗೂ ಚಿತ್ರ ತಳ್ಳಾಡ್ಕೊಂಡು ಓಡಕ್ ಮಾಡ್ಬೋದು ಆದ್ರೆ ಸ್ಟಾರ್ ನಟನ ಅಭಿನಯ ಚೆನ್ನಾಗಿಲ್ಲ ಅಂದ್ರೆ ಚಿತ್ರ ಚೆನ್ನಾಗಿಲ್ಲ ಅಂದ್ರೆ ಮ್ಯಾಟ್ನಿ ಶೋಗೇನೆ ಥಿಯೇಟರ್ ಖಾಲಿಯಾಗಿರುವಂತ ಉದಾಹರಣೆ ಹಲವಾರು ಇವೆ ಒಬ್ಬ ಸ್ಟಾರ್ ನಟ ಹಲವಾರು ಹಿಟ್ ಚಿತ್ರಗಳನ್ನ ಕೊಟ್ಟರು ಸಹ ನೆಕ್ಸ್ಟ್ ಫಿಲಮ್ ಯಾಕೆ ಫ್ಲಾಪ್ ಆಯ್ತು ಈ ಎಲ್ಲಾ ಇತಿಹಾಸನ ಗಮನಿಸಿದ್ರೆ ನಮಗ್ ತಿಳಿಯೋ ಸತ್ಯ ಏನಂದ್ರೆ ಯಾವುದೇ ಗುರು ಆದ್ರೂ ಸರಿನೇ ಅನುಭವಿ ಆದ್ರೂ ಸರಿನೇ ಚಲನಚಿತ್ರ ತೆಗೆಯೋ ಟೆಕ್ನಿಕ್ ನ ಹೇಳ್ಕೊಡ್ಬೋದು ಹೊರತು ಗೆಲ್ಲೋ ಮಾರ್ಗನ ತಮ್ಮ ಸ್ವಂತ ಶ್ರಮದ ಮೇಲೆ ಪಡ್ಕೋಬೇಕು ಆದ್ರಿಂದನೇ ಹಲವಾರು ಹಿಟ್ ಚಿತ್ರ ಕೊಟ್ಟಂತ ನಿರ್ದೇಶಕರು ಹೀರೋಗಳು ಇವತ್ತು ತಮ್ಮ ಮಕ್ಕಳನ್ನ ಹೀರೋ ಮಾಡಿ ಒಂದೇ ಒಂದು ಹಿಟ್ ಚಿತ್ರ ತೆಗೆಯಕಾಗ್ತಾ ಇಲ್ಲ ಕಾಲ ಕಾಲಕ್ಕೆ ಟೆಕ್ನಾಲಜಿ ಜೊತೆಗೆ ಬೆಳೆದು ಬಂದವರು ಎಲ್ಲಾ ಕಾಲಕ್ಕೂ ಸಲ್ತಾ ಇದ್ದಾರೆ ಇವತ್ತಿನ ದಿನ ಸಿನಿಮಾನ ಗೆಲ್ಸೋಕೆ ಬೇರೆ ಬೇರೆ ಮಾಧ್ಯಮಗಳಾದ ಪತ್ರಿಕೆ ಸೋಷಿಯಲ್ ಮೀಡಿಯಾ ರೇಡಿಯೋ ಟಿವಿ ಇವೆಲ್ಲನೂ ತಮ್ಮ ಪಾತ್ರನ ನಿರ್ವಹಿಸ್ತಾ ಇದೆ ಚಲನಚಿತ್ರದ ಜಾಹೀರಾತುಗಳು ಹಾಡುಗಳು ಟ್ರೈಲರ್ ಸಿನಿಮಾ ರಿವ್ಯೂಗಳು ಸಹ ಸಿನಿಮಾ ಯಶಸ್ಸಿನ ಮೇಲೆ ನೇರವಾಗಿ ಪರಿಣಾಮ ಬೀರ್ತಿದೆ ಜನರು ತಮ್ಮ ಅಭಿಪ್ರಾಯನ ಸಂಬಂಧಿತ ನಟ ನಿರ್ದೇಶಕನಿಗೆ ಯಾರಿಗೆ ಬೇಕಾದ್ರೂ ಸರಿನೇ ಕೈಯಲ್ಲಿರೋ ಮೊಬೈಲ್ ನಿಂದ ಕೆಲವೇ ನಿಮಿಷಗಳೊಳಗೆ ನೇರವಾಗಿ ತಿಳಿಸಬಹುದು ಕಿರುತೆರೆಯ ಪೈಪೋಟಿ ರೀಮೇಕ್ ಡಬ್ಬಿಂಗ್ಗಳ ಹಾವಳಿ ಚಲನಚಿತ್ರಗಳ ಪೈರಸಿ ಆನ್ಲೈನ್ ನಲ್ಲಿ ಪೈರಸಿ ಮಾಡಿ ಚಲನಚಿತ್ರಗಳನ್ನು ಬಿಡುವಂತದ್ದು ಈ ಎಲ್ಲಾ ಪೈಪೋಟಿಗಳ ಮಧ್ಯೆ ಚಲನಚಿತ್ರ ನಡಳ್ತಾ ಇದೆ ಚಲನಚಿತ್ರ ಲಾಭ ಮಾಡೋದು ಬಹಳ ಕಷ್ಟ ಆಗ್ತಿದೆ ಓಟಿಟಿಗಳಲ್ಲಿ ಅವರು ಹೇಳಿದಂತ ಚಿತ್ರದ ಕತೆಗೆ ಮಾನ್ಯತೆ ಇರೋದ್ರಿಂದ ಸ್ವಂತ ನೆಲದ ಕತೆಗಳು ಪೇಪರ್ಗಳಲ್ಲಿ ಮಾತ್ರ ಉಳಿತಾ ಇದೆ ಇದು ಬದಲಾಗಬೇಕು ಅಂದ್ರೆ ಸಿನಿಮಾ ನಿರ್ಮಾಣದ ತಂತ್ರಜ್ಞಾನ ಎಲ್ರಿಗೂ ಸಿಗ್ಬೇಕು